ಈಗ ಎಲೆಕ್ಷನ್ ಬಂದ ತಕ್ಷಣ ಯಾಕೆ ಸಾವುಗಳು ಆಗ್ತಾ ಇದಾವೆ ಹೇಳಿ? ಇನ್ನೇನು ಇನ್ನೊಂದು 8-9 ತಿಂಗಳು ಇದಾವೆ, ಇಲ್ಲಿವರೆಗೂ ಅಷ್ಟೇನು ಸಾವುಗಳು ಆಗ್ತಾ ಇರ್ಲಿಲ್ಲ ಅಲ್ವಾ? ಸಾವುಗಳಾಗೋದು ಯಾರ ಮಕ್ಕಳು ಹೇಳಿ? ಅಟ್ ದ ಎಂಡ್ ಆಫ್ ದ ಡೇ ಬಿಲ್ಲವರ ಮಕ್ಕಳು, ಮೊಗವೀರರ ಮಕ್ಕಳು, ದಲಿತರ ಮಕ್ಕಳು, ಮಾರ್ಜಿನಲ್ ಕಮ್ಯುನಿಟೀಸ್ ಅವ್ರ ಮಕ್ಕಳೇ ಹೊರತು ಕಲ್ಲಡಕ ಪ್ರಭಾಕರ ಮಕ್ಕಳು ಯಾರು ಸಾಯಲ್ಲ. ಬೇರೆ ಯಾವ ಯಾರ್ಯಾರು ಇದಾರಲ್ವಾ ಅಲ್ಲಿ, ಭಟ್ರು, ಆಮೇಲೆ ಶೆಟ್ರು, ಆಮೇಲೆ ಶೆನಾಯ್ರು, ಯಾರ ಮಕ್ಕಳು ಸಾಯಿಲ್ಲ ಸರ್. ಎಲ್ಲಾರು ಬೆಚ್ಚಿಗೆ ಬ್ಲಾಂಕೆಟ್ ಹಾಕೊಂಡು ಆರಾಮಾಗಿರ್ತಾರೆ. ಅವ್ರ ಮಕ್ಕಳು ಹಾರ್ವರ್ಡ್ ಅಲ್ಲಿ ದೊಡ್ಡ ದೊಡ್ಡ ಲಾ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇರ್ತಾರೆ. ಈ ಈ ಮಕ್ಕಳು ಏನಿದಾರೆ ಪಾಪ, ಬಹಳಷ್ಟು ಕಷ್ಟದ ಪರಿಸ್ಥಿತಿ. ಈಗ ನೀವು ನೋಡಿ ಪ್ರವೀಣ್ ದೇ ಕತೆ ನೋಡಿ, ಅವರು ನಲಿನ್ ಕುಮಾರ್ ಕಟೀಲ್ಗೆ ಒಂದ್ ಟೈಮ್ ಅಲ್ಲಿ ಡ್ರೈವರ್ ಆದವರು. ಈಗ ನಲಿನ್ ಕುಮಾರ್ ಅವ್ರು ಎಲ್ಲಿದ್ದಾರೆ, ಈ ಪಾಪ ಪ್ರವೀಣ್ ಎಲ್ಲಿದ್ದಾರೆ? ಆ ಮಹಾತಾಯಿ ಅವರ ಮಡದಿ ಹೇಳ್ತಾಳೆ, ಸರ್ ಇವ್ನು ಎಂತ ನಿಷ್ಠಾವಂತ ಕಾರ್ಯಕರ್ತ ಅಂದ್ರೆ, ತನ್ನ ಹೆಂಡತಿ ಮಕ್ಕಳನ್ನು ಬೈಕಲ್ಲಿ ಕೂರಿಸ್ಕೊಂಡು ಹೋಗುವಾಗ ಯಾವ್ದನ್ನ ಒಂದು ಕಾಲ್ ಬಂದ್ರೆ ಅವ್ರ ಲೀಡರ್ ಇಂದ, ಹೆಂಡತಿನ ಅಲ್ಲೇ ಬಿಟ್ಬಿಟ್ಟು ನೀವು ಮನೆಗೆ ಹೋಗು ಅಂದ್ಬಿಟ್ಟು ಹೋಗ್ತಾ ಇದ್ದ ಸರ್, ರಾತ್ರಿ ಆಗ್ಲಿ ಹಗಲಾಗ್ಲಿ ಇಂಥವ್ನು ಇವತ್ತು ಗಣ ಆಗಿದ್ದಾನಲ್ಲ ಸರ್ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಆನ್ಸರ್ ಕೊಡ್ತೀರಾ? ನೋಡಿ ಬೇರೆಯವ್ರ ಮಾತು ಕೇಳ್ಬೇಡಿ, ಲುಕ್ ಅಟ್ ದ ಇಂಪಲ್ಸಿವ್ ರೆಸ್ಪಾನ್ಸಸ್ ಆಫ್ ಈಚ್ ಅಂಡ್ ಎವ್ರಿ ಕೇಸ್. ಹರ್ಷ ಸಿಸ್ಟರ್ ಏನ್ ಹೇಳಿದ್ಲು ನೋಡಿ, ಯಾರ್ಯಾರು ಈ ತರ ಕೋಮವಾದ ಹಿಂದೆ ಓಡಾಡ್ತೀರಾ, ಕೋಮ್ ಗಲ್ಭೆಗಳ ಹಿಂದೆ ಓಡಾಡ್ತೀರಾ, ಅವ್ನು ನೋಡಿ ಇದೇ ನನ್ನ ನನ್ನ ತಮ್ಮ ಅಲ್ಲಿ ಬಿದ್ದವನಲ್ವಾ, ಇದೇ ತರ ನೀವೆಲ್ಲ ಹೆಣವಾಗಿ ಬೀಳ್ತೀರಾ ಅಂತ ಹೇಳಿದ್ರು. ಆದ್ರೆ ಪಟಭದ್ರ ಹಿತಾಸಕ್ತಿಗಳು ಮತ್ತೆ ಅವ್ರಿಗೆ ಏನ್ ಬಾಯಿ ಮುಚ್ಚಿದ್ರು ಏನು, ಅವ್ರು ಉಲ್ಟಾ ಹೋದ್ರು. ಈಗ ನೀವು ಹೋಗ್ಬಿಟ್ಟು ಫಾಸಿಲ್ ಅವರ ವಿಡಿಯೋ ನೋಡಿ ನೀವು, ಅವ್ರ ತಂದೆ ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ ಅಂದ್ರೆ, ನನಗೆ 15 ಲಕ್ಷ ಅದು ನಿಜವಾದ ಮಾತು, ಹೃದಯದಿಂದ ಬರುವ ಮಾತುಗಳು. ನೋಡಿ ಹೃದಯದಿಂದ ಬರುವ ಮಾತುಗಳು ಯಾವತ್ತೂ ಸುಳ್ಳು ಹೇಳಲ್ಲ, ಕರುಣಾಮಯವಾಗಿರ್ತವೆ ಅವು, ಅಂದ್ರೆ ಟು ದ ಲಾರ್ಜೆಸ್ಟ್ ಕ್ಯಾನ್ವಾಸ್ ಇರುತ್ತೆ. ಈ ತಲೆಯಿಂದ ಬರೋದೇ ಬಹಳ ನ್ಯಾರೋ ಮೈಂಡೆಡ್ ಇರುತ್ತೆ, ಕಪಟ ಇರುತ್ತೆ, ಅದರಲ್ಲಿ ನನಗೇನ್ ಸಿಗುತ್ತೆ, ವಾಟ್ ಈಸ್ ದೇರ್ ಇನ್ ಇಟ್ ಫಾರ್ ಮೀ ಅಂತ ಥಿಂಕ್ ಮಾಡುತ್ತೆ. ನಾನು ಈ ಪಕ್ಷದ ಪರವಾಗಿ ಏನನ್ನ ಹೇಳಿದ್ರೆ ನಾಳೆ ಬೆಳಿಗ್ಗೆ ಇವ್ರು ದುಡ್ಡು ಕೊಡ್ತಾರೆ ಇಲ್ವಾ ಅಂತ ಇರುತ್ತೆ. ಸೊ ಇವೆಲ್ಲ ಇರುತ್ತೆ. ಸೊ ನಾನೇನ್ ಹೇಳ್ತೀನಿ, ಮಾನವೀಯತೆ ಮುಂದೆ ಯಾವುದು ಇಲ್ಲ, ವಿಶ್ವ ಮಾನವರಾಗಣ. ಕಡಲ ತೀರ ಪ್ರದೇಶ ಏನನ್ನು ಕರ್ನಾಟಕದ ಹೊರಗಿತ್ತ ಸರ್? ಕಡಲ ತೀರ ಪ್ರದೇಶ ಅಷ್ಟು ಇಂಟೆಲಿಜೆಂಟ್ ಪೀಪಲ್ ನಾನು ನೋಡೇ ಇಲ್ಲ ಸರ್. ನಾನು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದ್ದೀನಿ. ಎಷ್ಟು ಇಂಟೆಲಿಜೆಂಟ್ ಪೀಪಲ್ ಅಂದ್ರೆ, ದೇ ಆರ್ ನಾಟ್ ಆಫ್ಟರ್ ಮನಿ, ಅವರಿಗೆ ಸ್ವಾಭಿಮಾನ ಮುಖ್ಯ. ಸುಳ್ಳು ಹೇಳೋ ಬಹಳ ಕಮ್ಮಿ ಜನ ಸುಳ್ಳು ಹೇಳೋದಲ್ಲಿ, ಇದು ದೇ ಟ್ರೂ ಟು ದೇರ್ ಕಾನ್ಶಿಯನ್ಸ್. ಇವತ್ತು ಬೇರೆ ಪ್ರದೇಶಗಳಲ್ಲಿರೋ ರಾಜಕೀಯ ದುಡ್ಡು ಅಲ್ಲಿದೆಯಾ ಇದೆಯಾ ಸರ್? ಪೀಪಲ್ ವಿಲ್ ನೆವರ್ ಕೇರ್ ಫಾರ್ ಮನಿ ಅಂಡ್ ಆಲ್ ಅಲ್ಲಿ, ಹೇ ಹೋಗಯ್ಯ ನಿನ್ ದುಡ್ಡಿದ್ರೆ ನೀನ್. ಸೊ ಅಂತ ಪ್ರದೇಶ